ನಮಸ್ಕಾರ ವೀಕ್ಷಕರೇ ದಿನಕ್ಕೊಂದು ಕತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಲಾಂಜನಾ ಹಿಂದಿನ ಸಂಚಿಕೆಯಲ್ಲಿ ನಾನು ನಿಮಗೆ ರಾಮಾಯಣದ ಕಥೆಗಳನ್ನು ಹೇಳ್ತಾ ಇದ್ದೆ ಇಂದಿನ ಸಂಚಿಕೆಯಲ್ಲಿ ಮುಂದೆ ಏನಾಗುತ್ತೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಹೀಗೆ ಆ ರಾಕ್ಷಸನು ತನ್ನ ವಿಚಾರದ ಬಗ್ಗೆ ತಿಳಿಸ್ತಾನೆ ಏನು ಅಂದರೆ ತಾನು ತುಂಬುರು ಎಂಬ ಹೆಸರಿನ ಒಬ್ಬ ಗಂಧರ್ವನಾಗಿದ್ದೆ ಕುಬೇರನು ಪಡೆದ ಶಾಪದಿಂದ ಈ ಗತಿಗೆ ಬಂದಿದ್ದೇನೆ ನಾನು ಅವನನ್ನ ಶಾಪ ಪರಿಹಾರದ ಬಗ್ಗೆ ಪ್ರಾರ್ಥಿಸಿಕೊಂಡಾಗ ಅವನು ನನಗೆ ಒಂದು ವಿಚಾರವನ್ನು ತಿಳಿಸಿದ್ದ ಅಂತ ಹೇಳ್ತಾನೆ ಯಾವಾಗ ದಶರಥ ಪುತ್ರನಾದ ರಾಮ ಯುದ್ಧದಲ್ಲಿ ನಿನ್ನನ್ನು ಕೊಲ್ಲುವನು ರಾಮ ಲಕ್ಷ್ಮಣರೀರ್ವರ ಸ್ಪರ್ಶ ನಿನಗಾಗುವುದು ಆಗ ನಿನಗೆ ಶಾಪ ವಿಮೋಚನೆ ಆಗಿ ನಿನಗೆ ಮೊದಲ ರೂಪ ಬರುವುದು ಅಂತ ಹೇಳಿದ್ದ ಅನ್ನುವ ವಿಚಾರವನ್ನು ರಾಕ್ಷಸನು ರಾಮ ಲಕ್ಷ್ಮಣರಿಗೆ ತಿಳಿಸ್ತಾನೆ ಹೀಗೆ ರಕ್ಕಸ ಹೇಳುತ್ತಿದ್ದಂತೆ ಅವನು ತನ್ನ ಪೂರ್ವದ ಗಂಧರ್ವ ರೂಪವನ್ನು ಪಡೆದು ಬಿಡ್ತಾನೆ ರಾಮ ಸಂತೋಷಚಿತ್ತನಾಗಿ ಅವನನ್ನೇ ನೋಡುತ್ತಾ ಒಂದು ಪ್ರಶ್ನೆಯನ್ನು ಕೇಳ್ತಾನೆ ಏನು ಅಂದರೆ ಕುಬೇರ ನಿನಗೆ ಈ ರೀತಿ ಶಾಪ ಕೊಡಲಿಕ್ಕೆ ಏನು ಕಾರಣ ಅಂತ ಕೇಳ್ತಾನೆ ಆಗ ಈ ಗಂಧರ್ವಾದಿಗೆ ಉತ್ತರವನ್ನು ನೀಡ್ತಾನೆ ಏನು ಅಂದರೆ ನಾನು ಕುಬೇರನ ಸೇವಕಿ ರಂಭೆ ಎಂಬ ಅಪ್ಸರೆಯಲ್ಲಿ ವಿಷಯ ತನ್ನ ಕರ್ತವ್ಯವನ್ನೇ ಮರೆತಿದ್ದೆ ಆ ಒಡೆಯನಾದ ಕುಬೇರನಿಂದ ಈ ಶಾಪಕ್ಕೆ ಗುರಿಯಾಗಿದ್ದೆ ನಾನಿನ್ನು ಬರುತ್ತೀನಿ ನೀವು ಇದೇ ದಾರಿಯಲ್ಲಿ ಮುಂದುವರಿಯಿರಿ ಇಲ್ಲಿಂದ ಒಂದೂವರೆ ದಾರಿಯ ದೂರದಲ್ಲಿ ಪ್ರತಾಪಶಾಲಿಯು ಸೂರ್ಯನಂತೆ ತೇಜಸ್ಸು ಉಳ್ಳವನಾದ ಶರಭಂಗ ಮಹರ್ಷಿಯ ಆಶ್ರಮವಿದೆ ನೀವು ಮೂವರು ಅಲ್ಲಿಗೆ ಹೋಗಿ ಅವರನ್ನು ನಿಮಗೆ ಮಾರ್ಗದರ್ಶಕರನ್ನಾಗಿ ಪಡೆದುಕೊಂಡು ಅವರ ಮಾರ್ಗದರ್ಶನದಲ್ಲಿ ಮುನ್ನಡೆಯಿರಿ ಅನ್ನುತ್ತಾ ಮೂವರಿಗೂ ಕೂಡ ರಾಕ್ಷಸ ಕಾಯಿ ಮುಗಿದು ಗಂಧರ್ವ ಲೋಕಕ್ಕೆ ಹೋಗ್ತಾನೆ ಶ್ರೀರಾಮ ಸಂತೋಷದಿಂದ ನಡೆದುದನ್ನೇ ಮೆಲುಕು ಹಾಕುತ್ತಾ ಸೀತಾ ಲಕ್ಷ್ಮಣರೊಂದಿಗೆ ಅರಣ್ಯ ಮಾರ್ಗದಲ್ಲಿ ತನ್ನ ಪ್ರಯಾಣವನ್ನು ಮುಂದುವರೆಸ್ತಾನೆ ಮಹಾಬಲಶಾಲಿಯಾದ ವಿರಾದನನ್ನು ಶಾಪವಿಮುಕ್ತನನ್ನಾಗಿ ಮಾಡಿದ ನಂತರ ಸೀತೆಯನ್ನು ಸಂಧಿಸಿ ಭಯಗಾಬರಿಯಿಂದ ಥರಥರನೆ ನಡುಗುತ್ತಿದ್ದ ತನ್ನ ಭಾಮಿನಿಯನ್ನು ಸಮಾಧಾನಗೊಳಿಸಿ ಲಕ್ಷ್ಮಣನೊಂದಿಗೆ ಶರಭಂಗ ಮುನಿ ಆಶ್ರಮದ ಕಡೆಗೆ ತೆರಳ್ತಾನೆ ಶರಭಂಗ ಮುನಿ ಸಾಮಾನ್ಯನಲ್ಲ ತಪಸ್ಸಿನ ಪ್ರಭಾವದಿಂದ ಆತ್ಮಜ್ಞಾನವನ್ನು ಗುರುವಿಲ್ಲದೆಯೇ ಪಡೆದು ದೇವತೆಗಳಂತೆ ಪ್ರಭಾವಶಾಲಿ ಎನಿಸಿದ್ದವರು ದೂರದಿಂದಲೇ ಋಷಿ ಆಶ್ರಮವನ್ನು ಸಮೀಪಿಸುತ್ತಿದ್ದಂತೆ ದಿವ್ಯ ತೇಜಸ್ಸಿನಿಂದ ಕೂಡಿದ ದೇವೇಂದ್ರನ ರಥ ಆಶ್ರಮದ ಹೊರ ಬಾಗಿಲಿನಲ್ಲಿ ನಿಂತಿರುವುದನ್ನು ಕಂಡು ರಥಕ್ಕೆ ಹೂಡಿದ್ದ ಶ್ವೇತಾಶ್ವಗಳು ಚಿನ್ನದ ಹುಡಿಯುಳ್ಳ ಚಾಮರವನ್ನು ಹಿಡಿದು ಬೀಸುತ್ತಿದ್ದ ದೇವಾಂಗನೆಯರನ್ನು ಕಂಡ ಕೂಡಲೇ ಲಕ್ಷ್ಮಣನಿಗೆ ಹೇಳ್ತಾನೆ ಲಕ್ಷ್ಮಣ ದೂರದಲ್ಲಿರುವ ರಥ ಹಾಗೂ ಅಶ್ವಗಳ ಕಡೆಗೆ ನೋಡು ರಥದಲ್ಲಿರುವ ದಿವ್ಯ ಪುರುಷನು ದೇವತೆಗಳ ಒಡೆಯನಾದ ದೇವೇಂದ್ರನಂತೆ ಕಾಣುತ್ತಿದ್ದಾನೆ ಕೊಂಚ ಕಾಲ ಸೀತೆಯನ್ನು ರಕ್ಷಿಸುತ್ತಾ ನೀನು ಇಲ್ಲಿಯೇ ಇರು ನಾನು ವಿಚಾರವನ್ನು ತಿಳಿದು ಬೇಗ ಹಿಂದಿರುಗಿ ಬರುತ್ತೇನೆ ಅನ್ನುತ್ತಾ ಶರಭಂಗ ಆಶ್ರಮದ ಹೆಜ್ಜೆಯನ್ನು ಹಾಕ್ತಾನೆ ಅಷ್ಟರಲ್ಲಿ ದೇವೇಂದ್ರ ರಥದಿಂದ ಇಳಿದು ಆಶ್ರಮವನ್ನು ಪ್ರವೇಶಿಸಿ ಶರಭಂಗ ಮುನಿಗೆ ಗುಟ್ಟಾಗಿ ಒಂದು ವಿಚಾರವನ್ನು ತಿಳಿಸ್ತಾನೆ ಶ್ರೀರಾಮ ನಿನ್ನನ್ನು ನೋಡಲು ಬರ್ತಾ ಇದ್ದಾನೆ ಆತನಿಂದ ರಾವಣಾದಿ ರಾಕ್ಷಸರ ಸಂಹಾರ ಆಗಬೇಕಾಗಿದೆ ಆ ಕಾರ್ಯವನ್ನು ಆತನು ಪೂರ್ಣಗೊಳಿಸುವವರೆಗೂ ಆತನನ್ನು ಸಂದರ್ಶಿಸಿ ನಾನು ಮಾತನಾಡಲು ಬಯಸುವುದಿಲ್ಲ ಅನ್ನುತ್ತಾ ಋಷಿಯನ್ನು ಗೌರವದಿಂದ ಕಂಡು ವಂದಿಸಿ ರಥದಲ್ಲಿ ತನ್ನ ಲೋಕಕ್ಕೆ ಆ ಕೂಡಲೇ ತೆರಳಿ ಹೋಗ್ತಾನೆ ರಾಮನು ಈಗ ರಥ ಕಾಣದೇ ಅದು ದೇವೇಂದ್ರನದೇ ಇರಬಹುದು ಅಂತ ಅರ್ಥ ಮಾಡಿಕೊಂಡು ಮತ್ತೆ ಲಕ್ಷ್ಮಣರನ್ನ ಜೊತೆಗೂಡಿ ಆಶ್ರಮದೊಳಗೆ ಪ್ರವೇಶವನ್ನು ಮಾಡ್ತಾನೆ ದಿವ್ಯ ತೇಜಸ್ಸಿನಿಂದ ಕಂಗಳಿಸುತ್ತಾ ಕುಳಿತಿದ್ದ ತಪೋಮೂರ್ತಿಯಾದ ಶರಭಂಗ ಮುನಿಯನ್ನು ಸಂದರ್ಶಿಸಿ ಮೂವರು ಶ್ರದ್ಧಾಭಕ್ತಿಯಿಂದ ಪಾದ ಮುಟ್ಟಿ ನಮಸ್ಕರಿಸ್ತಾರೆ ಶರಭಂಗ ಮುನಿಯವರು ಮೂವರನ್ನು ಉಚಿತ ಸ್ಥಾನಗಳಲ್ಲಿ ಕುಳ್ಳಿರಿಸಿ ಸೂಕ್ತ ರೀತಿಯಲ್ಲಿ ಸತ್ಕರಿಸ್ತಾರೆ ಶ್ರೀರಾಮನು ದೇವೇಂದ್ರನು ಬಂದಿದ್ದ ಕಾರಣವನ್ನು ಕೇಳಲಾಗಿ ಅವರು ಉತ್ತರಿಸ್ತಾರೆ ಏನು ಅಂದರೆ ಆತನು ತನ್ನನ್ನು ಬ್ರಹ್ಮಲೋಕಕ್ಕೆ ಕರೆದೊಯ್ಯಲು ಬಂದಿದ್ದ ಆದರೆ ನೀವೆಲ್ಲರೂ ಬಂದಿರುವ ವಿಷಯ ತಿಳಿದು ನಿಮ್ಮೆಲ್ಲರನ್ನು ಸಂದರ್ಶಿಸಿ ಸತ್ಕರಿಸುವ ಸಲುವಾಗಿಯೇ ನಾನು ಹೋಗದೆ ನಿಧಾನಿಸಿದ್ದೇನೆ ನಾನು ನನ್ನ ತಪೋಬಲದಿಂದ ಅಕ್ಷಯಗಳ ನೆನೆಸಿರುವ ದೇವಲೋಕ ಬ್ರಹ್ಮಲೋಕಗಳನ್ನ ಗೆದ್ದಿದ್ದೇನೆ ಅವನು ಸತ್ಕುಲ ಪ್ರಸೂತನು ಬಾಹುಬಲನು ಎನಿಸಿರುವ ನಿನಗೆ ಶ್ರದ್ಧಾಂಜಲಿಯ ರೂಪದಲ್ಲಿ ಅರ್ಪಿಸುತ್ತಿದ್ದೇನೆ ಸ್ವೀಕರಿಸುವು ಅಂತ ಹೇಳ್ತಾರೆ ಶ್ರೀರಾಮನು ಎಷ್ಟಾದರೂ ಸ್ವಾವಲಂಬಿ ಎನಿಸಿರುವವನು ತಾನೆ ಹಾಗಾಗಿ ಶ್ರೀರಾಮ ವಿನಯದಿಂದನೇ ಹೇಳ್ತಾನೆ ಏನು ಅಂದರೆ ಮಹರ್ಷಿಗಳೇ ನಿಮ್ಮಂತಹ ಸಂದರ್ಶನದಿಂದಲೇ ನಾನು ಸಕಲ ಸಿದ್ಧಿಗಳನ್ನು ಪಡೆದಿದ್ದೇನೆ ದಯವಿಟ್ಟು ನಮಗೆ ಈ ಕಾಡಿನಲ್ಲಿ ಸೂಕ್ತ ಸುರಕ್ಷಿತ ಸ್ಥಾನವೊಂದನ್ನು ನೀವು ತೋರಿಸಬೇಕು ಮಿಕ್ಕೆಲ್ಲ ಇಷ್ಟಾರ್ಥಗಳನ್ನು ನಿಮ್ಮ ಆಶೀರ್ವಾದ ಬಲದಿಂದ ನಾನು ಪಡೆದುಕೊಳ್ತೀನಿ ಅಂತ ಹೇಳ್ತಾನೆ ಇಂದಿನ ಸಂಚಿಕೆಯಲ್ಲಿ ಅಲ್ಲಿ ಏನು ನಡೆಯಿತು ಅನ್ನೋ ವಿಚಾರವನ್ನು ನೀವು ತಿಳ್ಕೊಂಡ್ರಿ ಮುಂದಿನ ಸಂಚಿಕೆಯಲ್ಲಿ ಮುಂದೆ ಏನಾಗುತ್ತೆ ಅನ್ನೋ ವಿಚಾರವನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅಲ್ಲಿ ಅವರಿಗೆ ನೋಡ್ತಾ ಇರಿ ನಯಾ ಟಿ ವಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಹಾಗೆ ನಯಾ ಟಿ ವಿಗೆ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ